بسم الله الرحمن الرحيم ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ನೂನ್ ವಲ್ಕಲಮಿ ವಮಾ ಯಸ್ತುರೂನ್ ನೂನ್ ಲೇಖನಿಯ ಹಾಗೂ ಲೇಖಕರು ಬರೆಯುತ್ತಿರುವುದರಾಣೆ ಮಾ ಅಂತ ಬಿನಿಅಮತಿ ರಬ್ಬಿಕ ಬಿಮಜ್ನೂನ್ ನಿಮ್ಮ ಪ್ರಭುವಿನ ಅನುಗ್ರಹದಿಂದ ನೀವು ಹುಚ್ಚರಲ್ಲ ವಇನ್ನ ಲಕ ಲಅಜ್ರನ್ ಗೈರ ಮಮ್ನೂನ್ ಮತ್ತು ಖಂಡಿತವಾಗಿಯೂ ನಿಮಗಾಗಿ ಎಂದಿಗೂ ಮುಗಿದು ಹೋಗದಂತಹ ಸತ್ಫಲವಿದೆ ವಇನ್ನಕ ಲಅಲಾ ಖುಲುಕಿನ್ ಅಜೀಮ್ ಮತ್ತು ನಿಶ್ಚಯವಾಗಿಯೂ ನೀವು ಚಾರಿತ್ರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ ಫಸತುಬ್ಸಿರು ವಯುಬ್ಸಿರೂನ್ ಸದ್ಯದಲ್ಲೇ ನೀವು ನೋಡಿಕೊಳ್ಳುವಿರಿ ಮತ್ತು ಅವರೂ ಕಂಡುಕೊಳ್ಳುವರು ಬಿಅಯ್ಯಿಕುಮುಲ್ ಮಫ್ತೂನ್ ನಿಮ್ಮ ಪೈಕಿ ಯಾರು ಮತಿಭ್ರಾಂತಿಗೆ ಒಳಗಾದವರು ಎಂಬುದನ್ನು ಇನ್ನ ರಬ್ಬಕ ಹುವ ಅಅ್ಲಮು ಬಿಮನ್ ಧಲ್ಲ ಅನ್ ಸಬೀಲಿಹಿ ವಹುವ ಅಅ್ಲಮು ಬಿಲ್ ಮುಹ್ತದೀನ್ ನಿಮ್ಮ ಪ್ರಭುವು ಅವನ ಮಾರ್ಗದಿಂದ ಭ್ರಷ್ಟರಾದವರು ಯಾರೆಂಬುದನ್ನು ಚೆನ್ನಾಗಿ ಅರಿತಿರುತ್ತಾನೆ ಮತ್ತು ಸನ್ಮಾರ್ಗದಲ್ಲಿರುವವನನ್ನು ಬಲ್ಲವನಾಗಿದ್ದಾನೆ ಆದುದರಿಂದ ನೀವು ಈ ಸುಳ್ಳಾಗಿಸುವವರ ಒತ್ತಡಕ್ಕೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ ನೀವು ಸ್ವಲ್ಪ ಮಣಿದರೆ ತಾವು ಮಣಿಯುವೆವೆಂದು ಇವರು ಇಚ್ಛಿಸುತ್ತಾರೆ ಅತ್ಯಧಿಕ ಆಣೆ ಹಾಕುವ ನೀಚ ವ್ಯಕ್ತಿಗೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ ಅವನು ಮೂದಲಿಸುತ್ತಾನೆ ಚಾಡಿ ಹೇಳುತ್ತಾ ತಿರುಗುತ್ತಾನೆ ಸತ್ಕಾರ್ಯಗಳನ್ನು ಮಾಡದಂತೆ ತಡೆಯುತ್ತಾನೆ ಅಕ್ರಮ ಅತಿರೇಕಗಳಲ್ಲಿ ಮಿತಿಮೀರುವವನಾಗಿದ್ದಾನೆ ಮಹಾ ದುಷ್ಕರ್ಮಿಯಾಗಿದ್ದಾನೆ ಪೀಡಕನಾಗಿದ್ದಾನೆ ಮತ್ತು ಇದೆಲ್ಲದರ ಜೊತೆಗೆ ಕುಲಗೆಟ್ಟವನೂ ಆಗಿದ್ದಾನೆ ಅವನು ಬಹಳಷ್ಟು ಸಂಪತ್ತು ಮತ್ತು ಸಂತಾನ ಉಳ್ಳವನೆಂಬ ನೆಲೆಯಲ್ಲಿ ಹೀಗಾಗಿದ್ದಾನೆ ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಕೇಳಿಸಿದಾಗ ಇವೆಲ್ಲ ಗತಕಾಲದ ಕಟ್ಟು ಕತೆಗಳು ಎಂದು ಹೇಳುತ್ತಾನೆ ಶೀಘ್ರವೇ ನಾವು ಅವನ ಸೊಂಡಿಲಿನ ಮೇಲೆ ಬರೆ ಎಳೆಯಲಿದ್ದೇವೆ ನಾವು ಒಂದು ತೋಟದ ಮಾಲಕರನ್ನು ಪರೀಕ್ಷೆಗೆ ಗುರಿಪಡಿಸಿದ್ದಂತೆಯೇ ಮಕ್ಕಾ ನಿವಾಸಿಗಳನ್ನು ಪರೀಕ್ಷೆಗೊಳಪಡಿಸಿರುತ್ತೇವೆ ಖಂಡಿತವಾಗಿಯೂ ನುಸುಕಿನಲ್ಲಿ ನಾವು ನಮ್ಮ ತೋಟದ ಫಲಗಳನ್ನು ಕೊಯ್ಯುವೆವು ಎಂದು ಅವರು ಆಣೆ ಹಾಕುವಾಗ ಮತ್ತು ಅವರು ಯಾವುದೇ ವಿನಾಯತಿ ಮಾಡಿರಲಿಲ್ಲ ಇರುಳಲ್ಲಿ ಅವರು ನಿದ್ರಿಸುತ್ತಿದ್ದಾಗ ನಿಮ್ಮ ಪ್ರಭುವಿನ ಕಡೆಯಿಂದ ಆ ತೋಟಕ್ಕೆ ವಿಪತ್ತೊಂದು ಎರಗಿತು ಮತ್ತು ಅದರ ಅವಸ್ಥೆಯು ಕೊಯ್ದ ಬೆಳೆಯಂತಾಗಿ ಬಿಟ್ಟಿತು ಮುಂಜಾನೆ ಅವರು ಪರಸ್ಪರರನ್ನು ಕೂಗಿದರು ಫಲಗಳನ್ನು ಕೊಯ್ಯಬೇಕಿದ್ದರೆ ನಸುಕಿನಲ್ಲೇ ನಿಮ್ಮ ಹೊಲಗಳ ಕಡೆಗೆ ಹೊರಡಿರಿ ಎಂದರು ಹೀಗೆ ಅವರು ಹೊರಟರು ಮತ್ತು ಅವರು ಪರಸ್ಪರರೊಡನೆ ಪಿಸುಗುಟ್ಟುತ್ತಲಿದ್ದರು ಇಂದು ಬಡವನಾರೂ ನಿಮ್ಮ ತೋಟದೊಳಗೆ ಬಾರದಂತೆ ನೋಡಿಕೊಳ್ಳಬೇಕೆಂದು ಏನೂ ಕೊಡಬಾರದೆಂದು ನಿರ್ಧರಿಸಿಕೊಂಡು ಫಲ ಕೊಯ್ಯಲು ತಾವು ಶಕ್ತರೆಂಬಂತೆ ನಸುಕಿನಲ್ಲೇ ಲಘುಬಗೆಯಿಂದ ಅಲ್ಲಿಗೆ ಹೋದರು ಆದರೆ ತೋಟವನ್ನು ಕಂಡಾಗ ಹೇಳತೊಡಗಿದರು ನಾವು ದಾರಿ ತಪ್ಪಿದ್ದೇವೆ ಅಲ್ಲ ನಿಜವಾಗಿ ನಾವು ವಂಚಿತರಾಗಿ ಬಿಟ್ಟಿದ್ದೇವೆ ಅವರ ಪೈಕಿ ಉತ್ತಮನಾಗಿದ್ದವನು
ನೀವು ಅಲ್ಲಾಹನನ್ನು ಸ್ತುತಿಸುವುದಿಲ್ಲವೇಕೆ ಎಂದು ನಾನು ನಿಮ್ಮೊಡನೆ ಹೇಳಿರಲಿಲ್ಲವೇ ಎಂದನು. ಕಾಲು ಸುಬಹಾನ ರಬ್ಬಿನ ಇನ್ನ ಕುನ್ನ ಝಾಲಿಮೀನ್. ಆಗ ಅವರು, ನಮ್ಮ ಪ್ರಭು ಪರಮಪಾವನನು, ನಿಜಕ್ಕೂ ನಾವು ಅಕ್ರಮಿಗಳಾಗಿದ್ದೆವು ಎಂದರು. ಫಅಕ್ಬಲ ಬಅದುಹುಂ ಅಲಾ ಬಅದಿನ್ ಯತಲಾವಮೂನ್. ತರುವಾಯ ಅವರಲ್ಲಿ ಪ್ರತಿಯೊಬ್ಬನು ಇನ್ನೊಬ್ಬನನ್ನು ತೆಗಳತೊಡಗಿದನು. ಕಾಲು ಯಾ ವೈಲನಾ ಇನ್ನ ಕುನ್ನ ತಾಗೀನ್. ಕೊನೆಗೆ ಅವರು, ಅಯ್ಯೋ ನಮ್ಮ ಪಾಡು, ನಿಜಕ್ಕೂ ನಾವು ವಿದ್ರೋಹಿಗಳಾಗಿ ಬಿಟ್ಟಿದ್ದೆವು. ಅಸ ರಬ್ಬುನಾ ಅನ್ ಯುಬ್ದಿಲನಾ ಖೈರಂ ಮಿನ್ಹಾ ಇನ್ನ ಇಲಾ ರಬ್ಬಿನಾ ರಾಗಿಬೂನ್. ನಮ್ಮ ಪ್ರಭು ಇದಕ್ಕೆ ಬದಲಾಗಿ ಇದಕ್ಕಿಂತಲೂ ಉತ್ತಮ ತೋಟ ದಯಪಾಲಿಸಲು ಬಹುದು, ನಾವು ನಮ್ಮ ಪ್ರಭುವಿನ ಕಡೆಗೆ ಮರಳುತ್ತೇವೆ ಎಂದರು. ಕದಾಲಿಕಲ್ ಅದಾಬ್ ವಲಅದಾಬು ಲಾಖಿರತಿ ಅಕ್ಬರು ಲೌ ಕಾನು ಯಅಲಮೂನ್. ಯಾತನೆಯು ಹೀಗಿರುತ್ತದೆ ಮತ್ತು ಪರಲೋಕದ ಯಾತನೆಯಂತೂ ಇದಕ್ಕಿಂತಲೂ ದೊಡ್ಡದಾಗಿದೆ. ಇದನ್ನು ಇವರು ತಿಳಿದಿರುತ್ತಿದ್ದರೆ. ಇನ್ನ ಲಿಲ್ ಮುತ್ತಕೀನ ಇಂದ ರಬ್ಬಿಹಿಂ ಜನ್ನತಿನ್ ನಯೀಮ್. ಖಂಡಿತವಾಗಿಯೂ ದೇವಭಯವುಳ್ಳವರಿಗಾಗಿ ಅವರ ಪ್ರಭುವಿನ ಬಳಿ ಅನುಗ್ರಹಗಳು ತುಂಬಿರುವ ಸ್ವರ್ಗೋದ್ಯಾನಗಳಿವೆ. ಅಫನಜಅಲುಲ್ ಮುಸ್ಲಿಮೀನ ಕಲ್ ಮುಜ್ರಿಮೀನ್. ನಾವು ಆಜ್ಞಾಪಾಲಕರ ಸ್ಥಿತಿಯನ್ನು ಅಪರಾಧಿಗಳಂತೆ ಮಾಡಿಬಿಡಬೇಕೆ? ಮಾಲಕುಂ ಕೈಫ ತಹ್ಕುಮೂನ್. ನಿಮಗೇನಾಗಿದೆ, ನೀವು ಅದೆಂತಹ ತೀರ್ಮಾನ ಮಾಡುತ್ತಿರುವಿರಿ? ಅಮ್ಲಕುಂ ಕಿತಾಬುನ್ ಫೀಹಿ ತದ್ರುಸೂನ್ ಇನ್ನ ಲಕುಂ ಫೀಹಿ ಲಮಾ ತಖಯ್ಯರೂನ್. ನೀವು ಏನನ್ನು ಮೆಚ್ಚುತ್ತೀರೋ ಅದುವೇ ನಿಮಗಲ್ಲಿ ಖಂಡಿತ ಸಿಗುವುದೆಂದು ನೀವು ಓದುವಂತಹ ಗ್ರಂಥವೇನಾದರೂ ನಿಮ್ಮ ಬಳಿ ಇದೆಯೇ? ಅಮ್ಲಕುಂ ಐಮಾನುನ್ ಅಲೈನಾ ಬಾಲಿಗತುನ್ ಇಲಾ ಯೌಮಿಲ್ ಕಿಯಾಮತಿ ಇನ್ನ ಲಕುಂ ಲಮಾ ತಹ್ಕುಮೂನ್. ಅಥವಾ ನೀವೇನು ಅಪ್ಪಣೆ ಮಾಡುವಿರೋ ಅದುವೇ ನಿಮಗೆ ಸಿಗುವುದೆಂದು ಪುನರುತ್ಥಾನದವರೆಗಾಗಿ ನಿಮ್ಮೊಂದಿಗೆ ಮಾಡಿಕೊಂಡ ಯಾವುದಾದರೂ ಒಪ್ಪಂದದ ಬಾಧ್ಯತೆ ನಮ್ಮ ಮೇಲಿದೆಯೇ? ಸಲ್ಹುಂ ಅಯ್ಯುಹುಂ ಬಿದಾಲಿಕ ಜಾಯೀನ್. ನಿಮ್ಮ ಪೈಕಿ ಇದಕ್ಕೆ ಜಾಮೀನುದಾರರು ಯಾರು ಎಂದು ಇವರೊಡನೆ ಕೇಳಿರಿ. ಅಮ್ ಲಹುಂ ಶುರಕಾ ಫಲ್ಯಾತು ಬಿಶುರಕಾಯಿಹಿಂ ಇನ್ ಕಾನೂ ಸಾದಿಕೀನ್. ಅಥವಾ ಇದರ ಹೊಣೆ ಹೊತ್ತಿರುವ ಇವರೇ ನೇಮಿಸಿಕೊಂಡ ದೇವ ಸಹಭಾಗಿಗಳು ಯಾರಾದರೂ ಇದ್ದಾರೆಯೇ? ಇವರು ಸತ್ಯವಂತರಾಗಿದ್ದರೆ ತಮ್ಮ ಸಹಭಾಗಿಗಳನ್ನು ತರಲಿ. ಯೌಮ ಯುಕ್ಷಫು ಅನ್ ಸಾಕಿನ್ ವಯುದಉನ ಇಲಾ ಸುಜೂದಿ ಫಲಾ ಯಸ್ತತೀಉನ್. ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗುವ ದಿನ ಜನರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯುವಾಗ ಇವರಿಗೆ ಸಾಷ್ಟಾಂಗವೆರಗಲು ಸಾಧ್ಯವಾಗದು. ಖಾಶಿಯತನ್ ಅಬ್ಸಾರುಹುಂ ತರ್ಹಕುಹುಂ ಜಿಲ್ಲಾ ವಕದ್ ಕಾನು ಯುದಉನ ಇಲಾ ಸುಜೂದಿ ವಹುಂ ಸಾಲಿಮೂನ್. ಇವರ ದೃಷ್ಟಿಗಳು ತಗ್ಗಿರುವು, ಅಪಮಾನವು ಇವರನ್ನು ಆವರಿಸಿಕೊಂಡಿರುವುದು. ಇವರು ಕ್ಷೇಮವಾಗಿದ್ದಾಗ ಇವರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯಲಾಗುತ್ತಿತ್ತು, ಆಗ ಇವರು ನಿರಾಕರಿಸುತ್ತಿದ್ದರು. ಫದರ್ನಿ ವಮನ್ ಯುಕದ್ದಿಬು ಬಿಹಾದಲ್ ಹದೀಸ್ ಸನಸ್ತದ್ರಿಜುಹುಂ ಮಿನ್ ಹೈತು ಲಾ ಯಅಲಮೂನ್. ಆದುದರಿಂದ ಸಂದೇಶವಾಹಕರೇ, ಈ ವಚನವನ್ನು ತಿರಸ್ಕರಿಸುವವರ ವಿಷಯವನ್ನು ನೀವು ನನಗೆ ಬಿಡಿರಿ. ನಾವು ಇವರಿಗೆ ಅರಿವೇ ಆಗದ ರೀತಿಯಲ್ಲಿ ಕ್ರಮೇಣ ಇವರನ್ನು ವಿನಾಶದ ಕಡೆಗೆ ಒಯ್ಯುವೆವು. ನಾನು ಇವರನ್ನು ಸಡಿಲು ಬಿಡುತ್ತಿದ್ದೇನೆ, ನನ್ನ ತಂತ್ರವು ಪ್ರಚಂಡವಾಗಿದೆ. ಅಂ ತಸ್ಅಲುಹುಂ ಅಜ್ರಾ ಫಹುಂ ಮಿನ್ ಮಗ್ರಮಿನ್ ಮುತ್ಕಲೂನ್. ಇವರು ತೀವ್ರ ಭಾರದಡಿಯಲ್ಲಿ ನರಳುವಂತಾಗಲು ನೀವು ಇವರಿಂದ ಏನಾದರೂ ಸಂಭಾವನೆ ಕೇಳುತ್ತಿರುವಿರಾ? ಅಂ ಇಂದಹುಮುಲ್ ಗೈಬ್ ಫಹುಂ ಯಕ್ತುಬೂನ್. ಇವರು ಬರೆದಿಡುತ್ತಿರುವಂತಹ ಪರೋಕ್ಷ ಜ್ಞಾನವೇನಾದರೂ ಇವರ ಬಳಿ ಇದೆಯೇ? ತಸ್ಬಿರ್ ಲಿಹುಕ್ಮಿ ರಬ್ಬಿಕ ವಲಾ ತಕುನ್ ಕಸಾಹಿಬಿಲ್ ಹೂತಿ ಇಝ್ ನಾದಾ ವಹುವ ಮಕ್ಝೂಮ್. ಸರಿ, ನೀವು ನಿಮ್ಮ ಪ್ರಭುವಿನ ತೀರ್ಪು ಪ್ರಕಟವಾಗುವವರೆಗೆ ತಾಳ್ಮೆ ವಹಿಸಿರಿ ಮತ್ತು ಮತ್ಸ್ಯದವರಂತೆ ಹಜರತ್ ಯೂನುಸರಂತೆ ಆಗಬೇಡಿರಿ. ಅವರು ಕೂಗಿ ಪ್ರಾರ್ಥಿಸಿದಾಗ ಅವರು ಬಹಳ ದುಃಖ ಪೀಡಿತರಾಗಿದ್ದರು. ಲೌಲಾ
تَدَارَكَهُ نِعْمَةٌ مِّن رَّبِّهِ لَنُبِذَ بِالْعَرَاءِ وَهُوَ مَذْمُومٌ. ಅವರ ಪ್ರಭುವಿನ ಕೃಪೆಯು ಅವರಿಗೆ ಸಿಗದೆ ಇರುತ್ತಿದ್ದರೆ ಅವರು ಅಪಮಾನಿತರಾಗಿ ಬಟ್ಟ ಬಯಲಿನಲ್ಲಿ ಎಸೆಯಲ್ಪಡುತ್ತಿದ್ದರು. فَاجْتَبَاهُ رَبُّهُ فَجَعَلَهُ مِنَ الصَّالِحِينَ. ಕೊನೆಗೆ ಅವರ ಪ್ರಭು ಅವರನ್ನು ಆರಿಸಿಕೊಂಡನು ಮತ್ತು ಅವರನ್ನು ಸಜ್ಜನ ದಾಸರ ಪಾಲಿಗೆ ಸೇರಿಸಿಕೊಂಡನು. يَكَادُ الَّذِينَ كَفَرُوا لَيُزْلِقُونَكَ بِأَبْصَارِهِمْ لَمَّا سَمِعُوا الذِّكْرَ وَيَقُولُونَ إِنَّهُ لَمَجْنُونٌ. ಈ ಸತ್ಯ ನಿಷೇಧಿಗಳು ಕುರ್ಆನನ್ನು ಕೇಳಿದಾಗ ನಿಮ್ಮನ್ನು ಕಿತ್ತು ಹಾಕುವರೋ ಎಂಬಂತೆ ನಿಮ್ಮನ್ನು ದುರುಗುಟ್ಟುತ್ತಾರೆ ಮತ್ತು ಇವನು ಖಂಡಿತ ಹುಚ್ಚ ಎಂದು ಹೇಳುತ್ತಾರೆ. وَمَا هُوَ إِلَّا ذِكْرٌ لِّلْعَالَمِينَ. ವಾಸ್ತವದಲ್ಲಿ ಇದು ಸಕಲ ವಿಶ್ವದವರಿಗೆ ಒಂದು ಉಪದೇಶವಾಗಿದೆ.